ನಟ ಚೇತನ್ ಹಿಂದು ವಿರೋಧಿ. ಯಾವ ಯಾವ ಮತಾಂತರ ನಿಷೇಧ ಕಾಯ್ದೆಗೆ ನಿಮ್ಮ ಮಾತು? ಮತಾಂತರ ನಿಷೇಧ ಅನ್ನೋ ಕಾನ್ಸೆಪ್ಟ್ ನಾವು ಒಪ್ಪಕ್ಕಾಗಲ್ಲ. ಬಸವ ಸಮಾಜದವರಾಗಿ ನೀವು ಬಸವ ಸಮಾಜದವರು ಎಲ್ಲ ಒಂದು ಧರ್ಮಕ್ಕೆ ಸೀಮಿತ ಆಗ್ಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೋರಾಟಕ್ಕೆ ಹಿಡಿದಿದ್ದೀರಲ್ಲ. ವೀಕ್ಷಕರೇ, ಹೋರಾಟ ಅಂತ ನೆನಪಾದ್ರೆ ಮೊದಲನೇ ಹೆಜ್ಜೆಯಲ್ಲಿ ಮೊದಲನೇ ಮುನ್ಸೂಚನೆಯಲ್ಲಿ ನಮ್ಮ ಮುಂಚೂಣಿಯಲ್ಲಿರುವಂತಹ ನಟ ಚೇತನ್ ರವರು ನೆನಪಾಗ್ತಾರೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಅಮೇರಿಕದಲ್ಲಿ ಒಂದು ನೆಲೆ ಊರಿ, ಅದರಲ್ಲೂ ಕನ್ನಡವನ್ನ ಕನ್ನಡದ ಪ್ರೇಮವೊಂದಿಗೆ ಹೃದಯದಲ್ಲಿ ಇಟ್ಕೊಂಡು ಇವತ್ತು ಕನ್ನಡರಿಗೋಸ್ಕರ ಹೋರಾಟ ಮಾಡ್ತೀನಿ ಅಂತ ಸದಾ ಹೋರಾಟದಲ್ಲಿ ಮುಂಚೂಣಿ ಇರುವಂತಹ ನಟ ಚೇತನ್ ರವರು ಇವತ್ತು ಅಮೋಘ ಸ್ಟುಡಿಯೋದಲ್ಲಿ ನನ್ನ ಜೊತೆ ಜಾಯ್ನ್ ಆದ್ರೆ ಸರ್ ನಮಸ್ತೆ. ನಮಸ್ಕಾರ. ತುಂಬಾ ಖುಷಿ ಆಗುತ್ತೆ ಸರ್. ನನಗೂ ಹೋರಾಟಗಳು, ನಿಮ್ಮ ಹೋರಾಟದ ಹೆಜ್ಜೆಗಳು, ನೀವು ಮಾಡುವಂತ ಒಂದು ಧ್ವನಿ, ಅದು ತುಂಬಾ ಎಲ್ಲರಿಗೂ ಅಚ್ಚುಮೆಚ್ಚಾಗಿರುತ್ತೆ ಸರ್. ಮೊದಲನೇದಾಗಿ ಹೋರಾಟದ ಕಿಚ್ಚು ಯಾಕೆ ಸರ್, ಇಂಥ ಹೋರಾಟದ ಕಿಚ್ಚು? ನಮಗೆ ಯಾವತ್ತಾದ್ರು ಬದಲಾವಣೆ ಆಗಿದೆ ಗಜೇಂದ್ರ ಅಂದರೆ ಅದು ಮೇಲಿಂದ ಜನ ಉಪಕಾರ ಮಾಡಿ ದಯಾ ದಾಕ್ಷಿಣ್ಯ ಕೊಟ್ಟಿರೋದಲ್ಲ, ತಲಮಟ್ಟದಿಂದ ಜನ ಬಂದು ಹೋರಾಟ ಮಾಡಿ ಅನ್ಯಾಯದ ವಿರುದ್ಧ ರೊಚ್ಚಿಗೆದ್ದು, ಅದು ಲಿಂಗ ಸಮಾನತೆಯ ಹೋರಾಟಗಳಾಗಿರ್ಬೋದು, ವರ್ಣಭೇದದ ವಿರುದ್ಧ ಹೋರಾಟ ಆಗಿರ್ಬೋದು, ಪ್ರಪಂಚದಾದ್ಯಂತ ನೋಡಿದ್ರೆ, ಮತ್ತು ಭಾರತದಲ್ಲಿ ಜಾತಿ ವ್ಯವಸ್ಥೆ ವಿರುದ್ಧ, ಮತ್ತು ಭೇದ ಭಾವನೆ ವಿರುದ್ಧ, ಮತ್ತು ಈ ಒಂದು ಭೂಮಾಲಿಕತ್ವದ ವಿರುದ್ಧ ಎಷ್ಟೋ ಹೋರಾಟಗಳು, ಮತ್ತು ಬ್ರಿಟಿಷ್ನವ್ರ ವಿರುದ್ಧದ ಒಂದು ದೊಡ್ಡ ಹೋರಾಟನೇ. ಸೊ ನಮಗೆ ಎಷ್ಟೋ ಹೋರಾಟಗಳಿಂದ ಎಷ್ಟೋ ಒಂದು ರೀತಿ ಉತ್ತಮ ಸಮಾಜದ ಕನಸನ್ನು ನಾವು ನನಸು ಮಾಡೋಕ್ಕೆ ಸಾಧ್ಯ. ಸೊ ಆ ರೀತಿ ಜನ ಎಲ್ಲ ಜನಶಕ್ತಿ ಸೇರಿ ಒಂದು ಮುಖ್ಯವಾದ ಒಂದು ಸಿದ್ಧಾಂತ ಇರಬೇಕು. ನಮ್ಮ ಸಿದ್ಧಾಂತ ಏನಂದರೆ ಸಮಾನತೆ, ಜಾತಿ ಲಿಂಗ ವರ್ಗ ಭಾಷೆ ಮೀರಿ ನಾವೆಲ್ಲರೂ ಒಂದು ಕರ್ನಾಟಕದಲ್ಲಿ ನಾವೆಲ್ಲರೂ ಸರಿಸಮಾನದ ವ್ಯಕ್ತಿಗಳಂತ ಒಂದು ಕರ್ನಾಟಕ ನಾವು ಕಟ್ಟಬೇಕು ಅನ್ನೋ ನಮ್ಮ ಉದ್ದೇಶ. ಆ ರೀತಿಯಲ್ಲಿ ಎಲ್ಲ ರೈತ ಹೋರಾಟಗಾರರು, ಕಾರ್ಮಿಕ ಪರ ಹೋರಾಟ, ಮಹಿಳಾ ಪರ, ದಲಿತ ಆದಿವಾಸಿ ಅಲ್ಪಸಂಖ್ಯಾತರು, ಎಲ್ಲರೂ ಯುವಕರು ಕಲಾವಿದರು ವಿದ್ಯಾರ್ಥಿಗಳು ಎಲ್ಲರೂ ಒಗ್ಗಟ್ಟಾಗ್ತಾ ಇದ್ದೀವಿ. ಸೊ ಆ ನಿಟ್ಟಿನಲ್ಲಿ ಕರ್ನಾಟಕದಲ್ಲಿ 31 ಜಿಲ್ಲೆಗಳಲ್ಲೂ ಒಂದು ದೊಡ್ಡ ಮಟ್ಟದ ಸಮಾನತೆಯ ಶಕ್ತಿಯನ್ನು ಕಟ್ಟಬೇಕಾಗಿರೋ ನಮ್ಮ ಉದ್ದೇಶ ಇದೆ. ಸೊ ಆ ರೀತಿಯಲ್ಲಿ ಹೋರಾಟದಿಂದನೇ ಪರಿಹಾರ, ಹೋರಾಟದಿಂದನೇ ಬದಲಾವಣೆ. ನಟ ಚೇತನ್ ಸರ್ ಸಿಕ್ಕಿದ್ರೆ ನನಗೆ ಈ ಪ್ರಶ್ನೆ ಕೇಳಲೇಬೇಕು ಅಂತ ಸತತ 2 ವರ್ಷದಿಂದಲೂ ಕೂಡ ಪ್ರಯತ್ನ ಮಾಡ್ತಾ ಇದ್ದೆ. ಯಾವ ಪ್ರಶ್ನೆ ಅಂದರೆ, ಬಸವ ಕುಲದವರಾಗಿ ನೀವು, ಬಸವ ಸಮಾಜದವರಾಗಿ ನೀವು, ಬಸವ ಸಮಾಜದವರು ಎಲ್ಲ ಒಂದು ಧರ್ಮಕ್ಕೆ ಸೀಮಿತ ಆಗಬೇಕಾದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅಂತ ಹೋರಾಟಕ್ಕೆ ಹಿಡಿದಿದ್ದೀರಲ್ಲ, ನಿಜಕ್ಕೂ ಕೂಡ ಇದೆಲ್ಲ ಒಂದು ಕಡೆ ಬಸವಣ್ಣನವರ ಒಂದು ಅನುಯಾಯಿಯಾಗಿ ಬಸವಣ್ಣನವರ ದಾರಿಯಲ್ಲಿ ಸಾಗುವಂತ ಪ್ರಯತ್ನ ಮಾಡ್ತಾ ಇದ್ದೀರ? ಬಸವಣ್ಣವರ ಅನುಯಾಯಿಗಳಂದ್ರೆ ಯಾರು? ಸಮಾನತೆ ಬಯಸೋರೇ ಬಸವಣ್ಣವರ ಅನುಯಾಯಿಗಳು. ಅವರು ಒಂದು ಜಾತಿ ಹುಟ್ಟಿದ ತಕ್ಷಣ ಅವ್ರು ಬಸವಣ್ಣವ್ರ ಅನುಯಾಯಿಗಳಾಗಲ್ಲ. ಅವರು ಬಸವಣ್ಣವ್ರದ್ದು ಒಂದು ಜಾತಿಗೂ ಅದಕ್ಕೂ ಸಂಬಂಧ ಇಲ್ಲ. ಸಮಾನತೆ ಜಾತಿ ಮೀರಿ ಸರಿ ಸಮಾನತೆ ಏನು ಬುದ್ಧ ನಿರೀಕ್ಷೆ ಮಾಡಿದ್ರು, ಕನ್ಸು ಕಂಡ್ರು, ಅದನ್ನ ತಕ್ಕಂತೆ ಕೆಲಸ ಮಾಡಿದ್ರು. ಏನು ಬಾಬಾ ಸಾಹೇಬರು ಮಾಡಿರೋ ಅದ್ಭುತ ಕೆಲಸಗಳು 20ನೇ ಶತಮಾನದಲ್ಲಿ, ಏನು ಪೆರಿಯಾರ್ ಮಾಡಿರೋದು, ಏನು ಅವ್ರ ಮಟ್ಟದಲ್ಲಿ ಕುವೆಂಪು ಮಾಡಿರೋದು, ಇದೆಲ್ಲ ಒಂದು ಜಾತಿ ವ್ಯವಸ್ಥೆ ಮೀರಿ ಅದೇ ಬಸವಣ್ಣ ಶರಣರು ಮಾಡಿದ್ದು. ಸೊ ಯಾರು ಸಮಾನತೆ ಬಯಸ್ತಾರೋ ಅವರು ಒಂದು ರೀತಿ ಬಸವ ಅನುಯಾಯಿಗಳಾಗ್ತಾರೆ. ಯಾರು ಒಂದು ಜಾತಿ ಕೊಟ್ಟಿರೋಲ್ಲ, ಯಾರು ಸಮಾನತೆ ಬಯಸ್ತಾರೋ ಅವರು ಕುವೆಂಪು ಅನುಯಾಯಿಗಳಾಗ್ತಾರೆ, ಒಂದು ಜಾತಿಯವರಲ್ಲ. ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು, ಯಾರು ಕನಕದಾಸ ಅನುಯಾಯಿ ಅಂದರೆ ಒಂದು ಜಾತಿಯವರಲ್ಲ, ಸಮಾನತೆಗೋಸ್ಕರ ಶ್ರಮಿಸೋರು, ಹೋರಾಟಕ್ಕೆ ನಿಂತ್ಕೊಂಡಿರೋರು. ಸೊ ಅದನ್ನು ನಾವು ಸಿದ್ಧಾಂತಕ್ಕೋಸ್ಕರ ನಿಂತಿರೋರು ಅನುಯಾಯಿಗಳು ಹೊರತು ಒಂದು ಅಸ್ಮಿತೆ ಜಾತಿಯ ಅಸ್ಮಿತೆಗೆ ಸೀಮಿತ ಮಾಡೋದ್ರಿಂದ ರಾಜಕಾರಣಿಗಳಿಗೆ ಈ ವ್ಯವಸ್ಥೆ, ಈ ಭೇದ ಭಾವನೆ ವ್ಯವಸ್ಥೆಗೆ ಲಾಭ. ನಾವೊಂದು ಸಿದ್ಧಾಂತ ನಿಂತ್ಕೊಂಡು ಹೋರಾಟ ಮಾಡ್ತೀವಿ ಅಂದಾಗ ನಾವು ಇವರೆಲ್ಲ ನಮ್ಮ ಮಾರ್ಗದರ್ಶಕರೇ. ಬುದ್ಧ ಬಸವ ಅಂಬೇಡ್ಕರ್ ಪೆರಿಯಾರ್ ಪೋಲೆ ಕುವೆಂಪು ಕನಕದಾಸರು ಇವರೆಲ್ಲ ನಾರಾಯಣ ಗುರು ಇವರೆಲ್ಲ ನಮ್ಮ ಅನುಯಾಯಿಗಳು, ಇವರೆಲ್ಲ ನಮ್ಮ ಮಾರ್ಗದರ್ಶಕರು, ಅವರೆಲ್ಲ ಅನುಯಾಯಿಗಳು ನಾವು. ಅವ್ರ ಒಂದು ಜಾತಿನ ಡಿವೈಡ್ ಮಾಡೋದ್ರಿಂದ ರಾಜಕೀಯ ಲಾಭ ಬರೋ ತೊರತು ಯಾವೊಂದು ಸಾಮಾಜಿಕ ಬದಲಾವಣೆ ಆಗಲ್ಲ. ನಟ ಚೇತನ್ ಹಿಂದೂ ವಿರೋಧಿ ಅಂತ ಮಾತಾಡ್ಕೊಳ್ತಾರೆ. ನಮಗೆ ಹಿಂದೂ ಧರ್ಮ, ಇಸ್ಲಾಮ ಧರ್ಮ, ಕ್ರೈಸ್ತ ಧರ್ಮ, ಜೈನ ಬೌದ್ಧ ಸಿಖ್ ಧರ್ಮ, ನಿಮ್ಮೆಲ್ಲ ಧರ್ಮ ನೀವು ಪಾಲನೆ ಮಾಡಿ, ನಿಮ್ಮ ನಿಮ್ಮ ಮನೆಗಳಲ್ಲಿ ನೀವು ಪಾಲನೆ ಮಾಡಿ, ನೀವು ನಿಮಗೆ ಹಕ್ಕಿದೆ ಆ ಹಕ್ಕನ್ನು ನಾವು ಉಳಿಸ್ಕೊಡ್ತೀವಿ. ಆದರೆ ನಮ್ಮಂಥವ್ರು ಯಾವ ಧರ್ಮಕ್ಕೆ ಸೇರದೆ ಇರೋರು, ಯಾವ ದೇವರನ್ನ ಒಪ್ತೇ ಇರೋರು, ನಮಗೂ ಕೂಡ ಈ ದೇಶಕ್ಕೆ ಸೇರಿದ್ದು. ಸೊ ನಾವು ಕೂಡ ಸೆಕ್ಯುಲರ್ ಅಂದರೆ ಏನು? ಧರ್ಮಗಳಿಗೂ ಸರ್ಕಾರಗಳಿಗೂ ಪ್ರತ್ಯೇಕತನ, ಆ ಪ್ರತ್ಯೇಕತನ ಜಾತ್ಯತೀತತೆ ನಾವು ಉಳಿಸ್ಕೊಡ್ತೀವಿ. ಬಟ್ ನಿಮ್ಮ ಧರ್ಮ ನೀವು ಮಾಡಿ, ನಿಮ್ಮ ಧರ್ಮ ಖಂಡಿತ ಬದುಕಿ, ಆದರೆ ಅಸಮಾನತೆ ನಾವು ಒಪ್ಪಕ್ಕಾಗಲ್ಲ. ಮುಸ್ಲಿಮು ಕ್ರಿಶ್ಚಿಯನ್ಸು ಮತಾಂತರ ಯಾಕೆ ಮಾಡ್ತಾರೆ? ಒಂದೊಂದು ರೀತಿಯಲ್ಲಿ ಒಬ್ಬೊಬ್ಬರು ಮತಾಂತರ ಮಾಡೋದಷ್ಟೇ ಅಲ್ಲ, ಜನ ಒಳ ಜನ ಒಪ್ಕೊತಾರೆ, ಜನ ಅವರವ್ರ ರೀತಿಯಲ್ಲಿ ಒಪ್ಕೊತಾರೆ. ಎಲ್ಲರಿಗೂ ಅವರ ಧರ್ಮ ಅವರ ಹಕ್ಕು,
ಯಾವ್ಯಾವ ಮತಾಂತರ ನಿಷೇಧ ಕಾಯ್ದೆಗೆ ನಿಮ್ಮ ಮಾತು? ಮತಾಂತರ ನಿಷೇಧ ಕಾಯ್ದೆ ಅದು ನಿಜವಾಗ್ಲೂ ನಮ್ಮ ದೇಶದ ನಮ್ಮ ನಾಡಿನಲ್ಲಿ ಇರೋ ಬಹಳ ಒಂದು ಮತಾಂತರಕ್ಕೆ ಎಲ್ಲ ಧರ್ಮಕ್ಕೆ ಹಕ್ಕು ಇರೋ ದೇಶದಲ್ಲಿ ಮತಾಂತರ ನಿಷೇಧ ಅನ್ನೋ ಕಾನ್ಸೆಪ್ಟೇ ನಾವು ಒಪ್ಪಕ್ಕಾಗಲ್ಲ. ಅದು ನಿಜವಾಗ್ಲೂ ಜಾಸ್ತಿ ವಿಜಿಲಾಂಟಿಸಮ್ ಜಾಸ್ತಿ ಗುಂಡಾಗಿರಿಗೆ ಅವಕಾಶ ಮಾಡಿಕೊಡ್ತಾ ಇದೆ. ಚರ್ಚ್ ಮೇಲೆ ದಾಳಿಗಳು ಜಾಸ್ತಿ ಆಗ್ತಾ ಇದೆ. ಬೆಳಗಾವಿಗೆ ಹೋಗಿದೆ, ಬೆಳಗಾವಿ ಯಾರ್ದೋ ಒಂದು ಸ್ವಇಚ್ಛೆಯಿಂದ ಬೇರೆ ಧರ್ಮಕ್ಕೆ ಮತಾಂತರ ಆಗಿದ ತಕ್ಷಣ ಪಕ್ಕದವ್ರ ಮನೆಯವ್ರಿಗೆ ಬೇರೆ ಬೇರೆ ಬಂದು ಅವ್ರನ್ನ ಒಡೆಯೋದು ಬಡಿಯೋದು ಮಾಡ್ತಾ ಇದ್ದಾರೆ. ಮತಾಂತರ ನಿಷೇಧ ಕಾಯ್ದೆಯನ್ನು ನಾವು ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಎಲ್ಲರೂ ಅವ್ರವ್ರ ಧರ್ಮ ಆಚರಿಸಿ ಪಾಲಿಸ್ಲಿ. ನೀವು ಯಾವ ಧರ್ಮ ಪಾಲಿಸ್ತಾ ಇದ್ರು ನೀವು ನಮ್ಮ ದೇಶದವರೇ. ಧರ್ಮ ಪಾಲಿಸೋರಾಗಿರ್ಬೋದು, ಧರ್ಮ ಪಾಲಿಸ್ತೇ ಇರೋರ್ಬೋದು, ಬೇರೆ ಬೇರೆ ಧರ್ಮ ಪಾಲಿಸೋರು ಎಲ್ಲರೂ ನಿಮ್ಮ ದೇಶ ನಮ್ಮ ದೇಶದವರೇ, ನಮ್ಮ ರಾಜ್ಯದವರೇ. ಆದರೆ ಸೆಕ್ಯುಲರ್ ಅಂದರೆ ಸರ್ಕಾರಕ್ಕೂ ಧರ್ಮಗಳಿಗೂ ಪ್ರತ್ಯೇಕತನ ಇರಬೇಕು. ನಾವು ಯಾವ ಧರ್ಮದ ಪರ ಅಲ್ಲ, ಯಾವ ಧರ್ಮದ ವಿರೋಧಿ ಅಲ್ಲ. ನಾವು ಸ್ಪಷ್ಟವಾಗಿ ಪ್ರತ್ಯೇಕತನ ಉಳಿಸ್ತೀವಿ ಅಷ್ಟೇ. ದೇಶಭಕ್ತಿ ಅಂದರೆ, ದೇಶಭಕ್ತಿ ಅಂದರೆ ಒಂದು ಸಂವಿಧಾನದ ಪೀಠಿಕೆಯಲ್ಲಿರೋ ಸಮಾನತೆ ಮತ್ತು ನ್ಯಾಯ ನಾವು ಬದುಕೋದೇ ದೇಶಭಕ್ತಿ. ಅದು ಸಂವಿಧಾನದ ಪೀಠಿಕೆ ಅಂದರೆ ಅದೇ ನಾವು ಒಂದು ಊಹಾಪೋಹ ಮಾಡೋದಲ್ಲ. ಅದು ಸಂವಿಧಾನದ ಪೀಠಿಕೆ ಈಕ್ವಾಲಿಟಿ ಫಾರ್ ಆಲ್, ಸ್ಟ್ಯಾಟಸ್ ಅಂಡ್ ಆಪರ್ಚುನಿಟಿ, ಜಸ್ಟಿಸ್, ಸೋಷಿಯೋ ಎಕನಾಮಿಕ್ ಪೊಲಿಟಿಕ್ಸ್. ಇದನ್ನು ಜಸ್ಟಿಸ್ ಅಂದರೆ ಏನು, ನ್ಯಾಯ ಅಂದರೆ ಏನು? ನ್ಯಾಯ ಅಂದರೆ ಸಮಾಜದ ಇತಿಹಾಸದ ತಪ್ಪುಗಳನ್ನು ತಿದ್ಕೊಂಡ್ಬಿಡೋದೇ ನ್ಯಾಯ. ಸಮಾನತೆಯನ್ನು ನಾವೆಲ್ಲರೂ ಸರಿ ಸಮಾನ ಅನ್ನೋ ಗುರಿ ಅದನ್ನು ನಾವು ಮಾಡೋಕ್ಕೋಸ್ಕರ ಅದು ದೇಶಭಕ್ತಿ. ಸಂವಿಧಾನದ ಪೀಠಿಕೆಯಲ್ಲಿ ಸಮಾಜವಾದ ಇದೆ, ಜಾತಿ ಅತೀತವಾದ ಇದೆ, ಅನೇಕ ವಿಚಾರಗಳಿದೆ, ಭ್ರಾತೃತ್ವ, ಸೌಹಾರ್ದತೆ, ಸ್ವತಂತ್ರ, ಇದೆಲ್ಲ ಉಳಿಸ್ಕೊಡೋದೇ ನಮಗೆ ದೇಶಭಕ್ತಿ. ಬಿಜೆಪಿ ಬಗ್ಗೆ ಮಾತಾಡಿದ್ರೆ ದೇಶಭಕ್ತ ಅಂತಾರೆ, ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಲೆಫ್ಟಿಸ್ಟ್ ಅಂತಾರೆ. ಸಮಾಜ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ ನಮಗೆ ಈ ಪೊಲಿಟಿಕಲ್ ಡಿಫರೆನ್ಷಿಯೇಸ್ ಮೊದಲೇ ಆದರೆ BJP, ಕಾಂಗ್ರೆಸ್, JDS ಮೂರು ಪಕ್ಷಗಳನ್ನು ನಾವು ಪ್ರಶ್ನೆ ಮಾಡ್ತೀವಿ. ಯಾಕಂದರೆ ಅವರು ಮೂರು ಪಕ್ಷಗಳು ಅವ್ರ ಸ್ವಾರ್ಥಕ್ಕೋಸ್ಕರ ಮಾಡ್ತಾರೆ, ಸಮಾಜಕ್ಕೋಸ್ಕರ ಮಾಡಲ್ಲ. ನಾವು ಸಮಾಜದ ಸಮಾನತೆಗೋಸ್ಕರ ಮಾಡ್ತೀವಿ. ಸೊ ಅದನ್ನು ಮುಂದುವರಿಸ್ತೀವಿ. BJP ರೈಟ್ ವಿಂಗ್, ಕಾಂಗ್ರೆಸ್ ಸೆಂಟರ್, JDS ಸೆಂಟರು, ಕಮ್ಯುನಿಸ್ಟ್ ಲೆಫ್ಟಿಸ್ಟ್ ಇವರ ಇರ್ಬೋದು. ನಮಗೆ ಬುದ್ಧ, ಬಸವ, ಅಂಬೇಡ್ಕರ್, ಪೆರಿಯಾರ್, ಪೂಲೆ, ಕುವೆಂಪು, ಜಾತಿ, ಭಾಷೆ, ಸಂಸ್ಕೃತಿ, ಧರ್ಮ ಎಲ್ಲ ವಿಚಾರಗಳು ಬಂದಾಗ, ಆರ್ಥಿಕತೆ ಎಲ್ಲ ವಿಚಾರ ಬಂದಾಗ ರೈಟು ಅಲ್ಲ, ಸೆಂಟ್ರು ಅಲ್ಲ, ಲೆಫ್ಟ್ ಅಲ್ಲ. ಹೌದು, ನಿನ್ನೆ ನಾನು ಹೋಗಿದ್ದೆ, ನಿನ್ನೆ ನಾನು ಮೇಕೆದಾಟಕ್ಕೆ ಹೋಗಿದ್ದೆ. ಆ ಪರಿಸರದ ಸುಂದರ ಅರ್ಥ ಮಾಡ್ಕೊಳ್ಳೋಕೆ ಅಲ್ಲಿ ಇರೋ ಸುತ್ತಮುತ್ತ ಇರೋ ಜನರ ಹತ್ರ ಮಾತಾಡಕ್ಕೆ ಹೋಗಿದ್ದೆ. ಅಲ್ಲಿ ಹೋದಾಗ ಅಲ್ಲಿ ಕಾಂಗ್ರೆಸ್ ಪಕ್ಷದ ಪಾದಯಾತ್ರೆ ಬರ್ತಾ ಇತ್ತು. ಅಲ್ಲಿ ಬಹಳ ಜನ ಕಾರ್ಯಕರ್ತರು, ಯಾರ್ಯಾರು ಈ ರಾಜಕಾರಣಿಗಳು ನಂಬ್ತಾರೋ ಅವ್ರೆಲ್ಲ ನಡೀತಾ ಇದ್ರು ಬಿಸಿಲಲ್ಲಿ. ಆದರೆ ಅವರ ಹಿಂದೆ ದೊಡ್ಡ ದೊಡ್ಡ ಕಾರ್ಗಳೆಲ್ಲ ಅಲ್ಲಿ ಈ ರಾಜಕಾರಣಿಗಳು ಕೂತಿದ್ರು. ಅಂದರೆ ಇವಾಗ ಜನಸಾಮಾನ್ಯರಿಗೆ ಪಾದ ಕಾಲಯಾತ್ರೆ, ಆದರೆ ನೇತಾಗಳಿಗೆ ಕಾರಯಾತ್ರೆ. ಅದು ಒಂದು ರೀತಿ ಅವರು ಮಾಡ್ತಾ ಇದ್ದಾರೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರ ಬೇಡಿಕೆ ಇದೆಯಲ್ಲ, ಅದು BJP, ಕಾಂಗ್ರೆಸ್, JDS ಮೂರು ಅಣೆಕಟ್ಟು ಪರವಾಗಿರೋ ಬೇಡಿಕೆ. ಅದು ಕಾಂಟ್ರಾಕ್ಟರ್ಸ್ ಪರ, ಅದು ಬಂಡವಾಳಶಾಹಿಗಳ ಪರ, ಅದು ನಮ್ಮ ರಾಜ್ಯಕ್ಕೆ ಒಳ್ಳೆಯದು ಅಂತ ನಾವು ಹೇಳೋಕ್ಕಾಗಲ್ಲ. ಅದು ಪರಿಸರ ವಿರೋಧಿ. ನಿಜವಾಗ್ಲೂ ನೀರು ಬೇಕಂದರೆ ಮಳೆ ನೀರು ಶೇಖರಣೆ ಮಾಡೋಣ, ಕೆರೆ ಕುಂಟೆಗಳು ತುಂಬಿಸೋಣ, ಒಂದು ಬೇರೆ ಬೇರೆ ಥರ ಚೆಕ್ ಡ್ಯಾಮು ಚರ್ಚೆ ಮಾಡೋಣ, ಯಾವ್ಯಾವ ಸಣ್ಣ ರೀತಿಯ ವಾಟರ್ ರೀಯೂಸ್ ರೀಸೈಕಲ್ ಮಾಡೋಣ, ಅನೇಕ ರೀತಿ ಮಾಡ್ಬೋದು ನೀರಿನ ಬಗ್ಗೆ. ನೆಲ ಜಲ ಪರವಾಗಿ ಕರ್ನಾಟಕದ ಪರವಾಗಿರೋ ನಾವು, ಅವರು ನೆಲ ಜಲ ಪರಿಸರ ಕರ್ನಾಟಕನ ಅವರು ಮಾರಾಟ ಮಾಡಿಕೊಂಡು ಧ್ವಂಸ ಮಾಡೋಕ್ಕಿರೋರು ಕಾಂಗ್ರೆಸ್, BJP, JDS. ವೀಕ್ಷಕರೇ, ಇದು ನಮ್ಮ ಸಾಮಾಜಿಕ ಹೋರಾಟಗಾರ ನಟ ಚೇತನ್ ರವರ ಮಾತಾಗಿತ್ತು. ಈಗ ಸಮಯದ ಅಭಾವ ಇರೋದ್ರಿಂದ ಅವ್ರ ಜೊತೆ ನಾನು ಹೆಚ್ಚಿಗೆ ಮಾತಾಡೋಕ್ಕಾಗ್ತಿಲ್ಲ. ಮುಂದಿನ ಬಾರಿ ಅವ್ರ ಜೊತೆ ನಾನು ಅನೇಕ ವಿಚಾರಗಳನ್ನ ಮಾತಾಡೋದಿದೆ. ಅಲ್ಲಿವರೆಗೂ ಕೂಡ ಅವ್ರನ್ನ ನಾನು ಪ್ರಯತ್ನ ಮಾಡ್ತಲೇ ಇರ್ತೀನಿ. ಇಲ್ಲಿ ಅಂದ್ರೆ ಅವರ ಹೋರಾಟ, ಅವರ ಒಂದು ಛಲ ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಅಮೋಕ್ TV ಸದಾ ನಿಮ್ಮೊಂದಿಗೆ. ನಮಸ್ಕಾರ.